ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೈಮ್ ಆಲ್ಮೋಸ್ಟ್ 6:40 ಆಗಿದೆ ಮಾರ್ನಿಂಗು. ಇವತ್ತು ಫ್ರೈಡೇ, ಫ್ರೈಡೇ ಅಂದರೆ ವಾರ ಅಲ್ವಾ, ಸೊ ಅದಕ್ಕೆ ಸಗಣಿ ಹಾಕಿ ರಂಗೋಲಿ ಬಿಡೋಣ ಅಂದ್ಬಿಟ್ಟು. ಸೊ ಈಗ ನಾನು ಎಲ್ಲೆಲ್ಲಿ ಹೋಗ್ತಾಯಿದ್ದೀನಿ ಅಲ್ಲೆಲ್ಲೆಲ್ಲ ಹಸ್ಬೆಂಡ್ ವೀಡಿಯೋ ಮಾಡ್ತಾಯಿದ್ದಾರೆ. ಒಂದು ರೀತಿ ಇವತ್ತು ನನಗೆ ಖುಷಿಯಾಯಿತು ಅಂತ ಹೇಳ್ಬೋದು, ಯಾಕಂದರೆ ಹಸ್ಬೆಂಡ್ ವೀಡಿಯೋ ಮಾಡ್ತಾಯಿದ್ದಾರಲ್ಲಪ್ಪ, ಏನಿದು ಅಂತಂದ್ಬಿಟ್ಟು ಅದಕ್ಕೆ ನಾನು ರೇಗಿಸ್ತಾ ಇದ್ದೆ. ಹೋ, ನೀವು ವೀಡಿಯೋ ಮಾಡ್ತಾ ಇರೋದಕ್ಕೆ ಯಾಕೋ ಮಳೆ ಸ್ಟಾರ್ಟ್ ಆಗಿರೋದು ಅಂತಂದ್ಬಿಟ್ಟು. ಸೊ ಈ ಕಡೆ ಹಸಗಳ ಮನೆ ಕಡೆ ಎಲ್ಲ ವೀಡಿಯೋ ಮಾಡ್ತಿದ್ದಾರೆ. ಈಚೀಚೆಗೆ ಸ್ವಲ್ಪ ನನಗೆ ಕೆಲಸ ಸ್ವಲ್ಪ ಲೇಟ್ ಆಗ್ತಾಯಿದೆ, ಅಂದರೆ ಈ ಕಡೆ ಎಲ್ಲ ಮೈಯೇ ತೊಳೆದಿಲ್ಲ ಹಸಗಳ್ದು. ಈಗ ಇದೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗಿ ಮೈ ತೊಳಿಬೇಕು. ಫಸ್ಟ್ ಈಗ ಬಾಕಲ್ ತೊಳೆದ್ಬಿಡೋಣ ಅಂತ. ಮಳೆ ಬಿತ್ತಲ್ವ, ಅದಕ್ಕೆ ಬೇಗ ಬಾಕಲ್ ತೊಳಿಯೋಕ್ಕಾಗಿಲ್ಲ, ಸ್ವಲ್ಪ ಲೇಟೇ ಆಯ್ತು ಇವತ್ತು. ಯಾಕಂದರೆ ಬಿಸಿಲು ಬರೋಕ್ಕೆ ಮುಂಚೆ ಸಗಣಿ ನೀರೆಲ್ಲ ಹಾಕಬೇಕು. ಬಿಸಿಲು ಬಂದಮೇಲೆ ನಾವು ಸಗಣಿ ನೀರೆಲ್ಲ ಬಾಕ್ಲಿಗೆ ಹಾಕ್ಬಾರ್ದು, ರಂಗೋಲಿ ಬಿಡಬಾರ್ದು, ಅದಕ್ಕೋಸ್ಕರದಿಂದ. ಸೊ ಹಸ್ಬೆಂಡ್ ಇವತ್ತು ನನಗೆ ಸಪೋರ್ಟ್ ಮಾಡ್ತಾವ್ರೆ, ವೀಡಿಯೋ ಮಾಡ್ಕೊಡ್ತೀನಿ ಕೊಡು ಅಂತಂದರು. ಅವರು ಹೇಗೆ ಅಂತಂದರೆ, ಏನೋ ಮಾಡ್ತಾ ಇದ್ದಾರೆ, ನಮ್ಮ ಕೈಲಿ ಆಗಿದ್ದು ನಾವು ಮಾಡೋಣ ಅನ್ನೋದು ಒಂಚೂರು. ಅದರಲ್ಲೂ ಪ್ರತಿಯೊಂದು ಕಲೆಕ್ಟ್ ಮಾಡ್ತಾ ಇರ್ತಾರೆ, ಅಂದರೆ ಕವನ ಹತ್ರ ಇವಳು ಇಷ್ಟೊಂದು ಇದು ಮಾಡ್ತಾಯಿದ್ದಾಳೆ ಏನು ಎತ್ತ ಅಂತ. ಸೊ ಅವಾಗ ಕವನ ಎಲ್ಲ ಬಿಡಿಸಿ ಬಿಡಿಸಿ ಹೇಳೋದು, ಡ್ಯಾಡಿ ಹಿಂಗೆ 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 ಅಂತ ಅಂದಾಗ, ಸೊ ಅವ್ರಿಗೇನೋ ಪರವಾಗಿಲ್ಲಪ್ಪ ಅಂತ ಏನೋ ಮಾಡ್ತಿದ್ರೆ ನಾವು ಒಂಚೂರು ಸಪೋರ್ಟ್ ಮಾಡೋಣ ಅಂತ. ನನಗೆ ಇವತ್ತು ಖುಷಿ ಕೊಡ್ತು, ಏನಪ್ಪ ಇದು ವೀಡಿಯೋ ಮಾಡಿಕೊಡ್ತಾವ್ರಲ್ಲ ಅಂತಂದ್ಬಿಟ್ಟು ಫೈನಲಿ ಮಾರ್ನಿಂಗ್ ಖುಷಿ ಆಯಿತು ಅಂತ ಹೇಳ್ಬೋದು. ಸೊ ಈಗ ಸಗಣಿ ಹಾಕಿ ರಂಗೋಲಿ ಬಿಟ್ಟಿದ್ದೆಲ್ಲ ಆಯಿತು. ಮನೆ ಮುಂದೆ ಈ ರೀತಿ ಸಗಣಿ ನೀರು ಹಾಕಿ ರಂಗೋಲಿ ಬಿಡೋದು ತುಂಬ ಒಳ್ಳೆಯದು, ತುಂಬ ಪಾಸಿಟಿವ್ ವೈಬ್ಸು ಅಂತಲೇ ಹೇಳ್ಬೋದು. ಸೊ ಆಗಿನ ಕಾಲದಲ್ಲೆಲ್ಲ ಮನೆಯೆಲ್ಲ ಸಾರಿಸೋರು, ಮತ್ತು ಬಾಕಲೆಲ್ಲ ಸಗಣಿ ನೀರು ಹಾಕಿ ಸಾರಿಸೋರು. ಏನಂದರೆ ಈ ರೀತಿ ಬೆಳಗ್ಗೆ ಎದ್ದ ತಕ್ಷಣ ನಾವು ಬಾಕಲ್ ನೀರು ಹಾಕಿ ರಂಗೋಲಿ ಬಿಡೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಸೊ ಫೈನಲಿ ನನ್ನ ಕೆಲಸ ಇದು, ಶುಕ್ರವಾರ ಬೆಳಗ್ಗೆ ಈ ಕೆಲಸನ ಮುಗಿಸಿದ್ದೀನಿ. ಈಗೇನಿದ್ರೂ ಒಳಗಡೆ ಹೋಗಿ ಹಸ್ಬೆಂಡ್ಗೆ ಒಂದು ಗ್ಲಾಸು ಬಿಸಿನೀರು ಕಾಯಿಸ್ಕೊಟ್ಟು ಕಾಫಿ ಕುಡಿಬೇಕು. ಸೊ ಅದು ಮುಗಿದ್ಮೇಲೆ ಕವನಾಗೆ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾಯಿದ್ದೀನಿ. ಸೊ ಅಕ್ಕಿ ರೊಟ್ಟಿ ಮಾಡಿಕೊಡು ಅಂತ ಹೇಳಿದ್ರು. ಸೊ ಅದಕ್ಕೆ ಅಕ್ಕಿ ರೊಟ್ಟಿನ ಮಾಡಿಕೊಡ್ತಾ ಇದ್ದೀನಿ. ಯಾಕಂದರೆ ಅವರಿಗೆ ಬಾಕ್ಸ್ಗೆ ಎಷ್ಟು ಬೇಕೋ ಅಷ್ಟೇ, ಒಂದು 3 ರೊಟ್ಟಿ ಸುಡೋಣ ಅಂತ. ಯಾಕಂದರೆ ಹಸ್ಬೆಂಡ್ ಇದೆಲ್ಲ ತಿನ್ನೋದಿಲ್ಲ, ಅವರು ಉಲ್ತರೋದ್ರಿಂದ ತುಂಬ ಹೊಟ್ಟೆ ಹಸು ಆಗೋದ್ರಿಂದ ಕಡೆಯೆಲ್ಲ ಯಾರು ಈ ರೊಟ್ಟಿ ಈ ಚಪಾತಿ ಅಂದರೆ ಉಲ್ಕುಯೋರು, ಗದ್ದೆಯಲ್ಲಿ ಕೆಲಸ ಮಾಡೋರೆಲ್ಲ ಇದು ತಿನ್ನೋಕ್ಕೆ ಇಷ್ಟಪಡೋಲ್ಲ, ಮುದ್ದೆ ಅನ್ನ ಸಾಂಬಾರು ಇಲ್ಲ ಗೊಜ್ಜು ಅನ್ನ ಈ ರೀತಿ. ಸೊ ಅದೇ ರೀತಿ ನಮ್ಮ ಮನೇಲೂ ಸಹ ಹಸ್ಬೆಂಡ್ಗೆ ಯಾವಾಗಲೂ ರೈಸ್ ಐಟಮ್ ಇರಬೇಕು. ಸೊ ಕವನಗೊಬ್ಬರಿಗೆ ಒಂದು 3 ರೊಟ್ಟಿ ಆಗಲಿ ಅಂದ್ಬಿಟ್ಟು ರೊಟ್ಟಿ ಸುಟ್ಕೊಂಡೆ, ಆಮೇಲೆ ಹಸ್ಬೆಂಡ್ಗೆ ಪುಳಿಯೋಗ್ರಿ ಮಾಡ್ಕೊಡೋಣ ಅಂತಂದ್ಬಿಟ್ಟು ಫೈನಲಿ ಅವ್ರನ್ನ ಕಾಲೇಜ್ ಕಳಿಸಿದ್ದಾಯಿತು. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಟ್ಟು ಈಗ ನಾನು ಪಾತ್ರೆ ತೊಳಿತಾ ಇದ್ದೀನಿ. ಯಾಕಂದರೆ ನಾನು ಶುಕ್ರವಾರ ಹೊತ್ತು ಏನಂದರೆ ಬೇಗ ಪೂಜೆ ಮಾಡ್ಕೊಂಬಿಡ್ಬೇಕು ಅಂತ, ಶುಕ್ರವಾರ ಸೋಮವಾರ ಬೇಗ ಪೂಜೆ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು. ಸೊ ಬೇಗ ಬೇಗ ಕೆಲಸನ ಮುಗಿಸ್ಕೊತಾ ಇದ್ದೀನಿ. ಈ ಕೆಲಸ ನಾನು ಮುಗಿಸೋಷ್ಟೊತ್ತಿಗೆ ಆಲ್ಮೋಸ್ಟ್ 8:15 ಆಗಿತ್ತು. ಯಾಕಂದರೆ ಪುನಃ ನಾನು ಹಸಗಳ ಮನೆಗೆ ಕೆಲಸ ಮಾಡಬೇಕಾಗಿರೋದ್ರಿಂದ, ಅಲ್ಲಿ ಕೆಲಸ ಶುರು ಮಾಡ್ಕೊಬೇಕಾಗಿರೋದ್ರಿಂದ, ಸೊ ಮನೇಲಿ ಬೇಗ ಮುಗಿಸ್ಕೊಂಬಿಡೋಣ ಅಂತ ಬೇಗ ಬೇಗ ಕೆಲಸನ ಮಾಡ್ತಾಯಿದ್ದೀನಿ. ಸೊ ಫೈನಲಿ ಪಾತ್ರೆ ಎಲ್ಲ ತೊಳೆದು ಹಸಗಳ ಮನೆ ಕಡೆ ಹೋಗೋಣ ಅಂತ ಅಂದ್ಬಿಟ್ಟು. ನಾವು ಯಾವಾಗಲೂ ಅಷ್ಟೇ, ಬೆಳಗ್ಗೆ ನಾವು 10:00 ಒಳಗಡೆ ಕೆಲಸ ಮುಗಿಸ್ಕೊಂಡ್ವಿ ಅಂದರೆ ಈವ್ನಿಂಗ್ವರೆಗೂ ಫ್ರೀಯಾಗಿರ್ಬೋದು. ಆಮೇಲೆ ಮಾಡ್ತೀನಿ ಮಾಡ್ತೀನಿ ಅಂದರೆ ಖಂಡಿತ ಆಗೋದಿಲ್ಲ. ಈಗ ಹಸಗಳ ಮನೆಗೆ ಹೋಗ್ತಾಯಿದ್ದೀನಿ. ಸೊ ಈ ಕೆಲಸ ನಾನು ಮುಗಿಸ್ಕೊಂಡ್ಬಿಡ್ತೀನಿ. ಈಗ ನಾನು ಈಗ ಏನಾಗಿದೆ ಅಂತಂದರೆ 10:00 ಒಳಗಡೆ ನನ್ನೆಲ್ಲ ಕೆಲಸ ಮುಗಿಸ್ಬಿಡ್ಬೇಕು. ಸೊ ಆ ರೀತಿ ನಾನು ಪ್ಲ್ಯಾನ್ ಮಾಡ್ಕೊಂಬಿಟ್ಟಿದ್ದೀನಿ. ಈಗ ಫಸ್ಟು ನಾನಿಲ್ಲಿ ಹಸಗಳಿಗೆ ಮೈ ತೊಳಿಬೇಕು. ಸೊ ಮೈ ತೊಳೆದು ಆದಮೇಲೆ ನೀರಿಡೋ ಕೆಲಸ ಅಂತ ಹೇಳ್ಬೋದು. ಸೊ ಹಸ್ಬೆಂಡ್ ಆಗಲೇ ಒಂದು 3:30 ಹುಲ್ ತಂದು ಹಾಕಿದ್ದಾರೆ. ಸೊ ನಮಗೇನಿರುತ್ತೆ, ಮಾರ್ನಿಂಗ್ ಆಯಿತು ಅಂದರೆ ಹಸಗಳು ನೀರಿಡಬೇಕು, ಹುಲ್ ತರಬೇಕು ಅನ್ನೋದು. ಅಲ್ಲಿ ಒಂದು ಕಡೆ ಹಸ್ಬೆಂಡ್ ಹುಲ್ ಎತ್ಕೊಂಡ್ಬರ್ತಾ ಇದ್ದಾರೆ, ತುಂಬ ಕಷ್ಟ ಇದೆ ಮಳೆ ತೆಗೆದಲ್ಲಿ ಹುಲ್ ತರೋದು. ಯಾಕಂದರೆ ಒಂದು ಸ್ವಲ್ಪ ಸ್ಕಿಡ್ ಆಯಿತು ಅಂದ್ರೂ ಕಷ್ಟ. ಸೊ ನಿಧಾನಕ್ಕೆ ನಾನು ಅದಕ್ಕೆ ಹೇಳ್ತಾ ಇದ್ದೆ ಅವ್ರಿಗೆ, ನಿಧಾನಕ್ಕೆ ಕಮ್ಮಿನೇ ಎತ್ಕೊಂಡ್ಬನ್ನಿ, ಯಾಕಂದರೆ ಜಾರುತ್ತೆ ಅಲ್ಲೆಲ್ಲ ಬದಿ ಇರುತ್ತೆ ಅಂತ ಹೇಳಿದೆ. ಸೊ ಅವರು ಹುಲ್ ತಂದು ಹಾಕ್ತಾಯಿದ್ರು. ನಾನು ಈ ಕಡೆ ಹಸಗಳಿಗೆ ನೀರಿಟ್ಬಿಡೋಣ ಅಂತ, ಜೋಳ ಬುಸ ಹಾಕೋಣ ಅಂತ ಜೋಳ ಬುಸ ಹಾಕ್ಕೊತಾ ಇದ್ದೀನಿ. ಯಾವಾಗಲೂ ತಳೆಯಲ್ಲಿ ಒಂದೇ ಥರ ಓಡ್ತಾ ಇರುತ್ತೆ. ಬೆಳಗ್ಗೆ ಆದರೆ ಬೇಗ ನೀರಿಡಬೇಕು, ಬೇಗ ಕೆಲಸ ಮಾಡಬೇಕು, ಬೇರೆ ಯೋಚನೆ ಅನ್ನೋದೇ ಬರೋದಿಲ್ಲ.
ಫಸ್ಟು ಹಸುಗಳ ಕೆಲಸ ಮನೇಲಿ ಕೆಲಸ ಮುಗಿಸಿ ಪುನಃ ಹಸುಗಳ ನೀರಿಡೋಣ. ಸೊ ಇದೇ ಓಡ್ತಾ ಇರೋದ್ರಿಂದ ನಾವು ಪ್ರತಿದಿನ ಇದೇ ರೀತಿ ಬ್ಯುಸಿಯಾಗಿ ನಮ್ಮ ಡೇನ ಇಟ್ಕೊಂಡಿರೋದ್ರಿಂದ ನಮ್ಗೆ ಯಾವುದೇ ರೀತಿ ಟೆನ್ಷನ್ ಆಗೋದಿಲ್ಲ, ಯಾವುದೇ ರೀತಿ ಬೇರೆ ಯೋಚನೆಗಳು ಬರೋದಿಲ್ಲ. ಅಯ್ಯೋ ಹಂಗಾಯ್ತಲ್ಲ ಹಿಂಗಾಯ್ತಲ್ಲ ಲೈಫಲ್ಲಿ ಅಂತ ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳೋಷ್ಟು ಇದಿರಲ್ಲ, ಯೋಚನೆ ಮಾಡೋಷ್ಟು ಟೈಮ್ ಇರೋದಿಲ್ಲ. ಯಾಕಂದರೆ ಇಲ್ಲಿ ಕೆಲಸ ಕಾಯ್ತಾ ಇರುತ್ತಲ್ವ. ಸೊ ಆ ಕೆಲಸ ಮಾಡಬೇಕು ಈ ಕೆಲಸ ಮಾಡಬೇಕು ಅನ್ನೋದು ನಾವು ಫ್ರೀಯಾಗಿದ್ರೇ ಇಲ್ದಿರೋದೆಲ್ಲ ತಲೆಗೆ ಬರ್ತಾ ಇರುತ್ತೆ. ಸೊ ಫೈನಲಿ ಮಾರ್ನಿಂಗ್ ರೊಟೀನ್ ನೋಡಿದ್ರಲ್ಲ ನಮ್ಮ ಕೆಲಸಗಳು ಹೇಗಿರುತ್ತೆ ಅಂದರೆ ಹಳ್ಳಿಗಳ ಕಡೆ ಹಸುಗಳು ಮೇಯಿಸ್ತಾರೆ ಅವ್ರ ಕಥೆ ಎಲ್ಲ ಇದೇನೆ. ಬೆಳಗ್ಗೆ ಆದರೆ ಹಸುಗಳು ಹುಲ್ಲು ತರಬೇಕು, ನೀರು ಇಡಬೇಕು. ಸೊ ಈ ರೀತಿ ಸೊ ಹಸ್ಬೆಂಡ್ ಒಂದು ಕಡೆ ಹುಲ್ಲು ಹಾಕ್ತಾ ಇದ್ದಾರೆ. ಸೊ ಈ ಲೈಫ್ ಒಂಥರ ಬೆಸ್ಟು ಅಂತ ನಾನು ಹೇಳ್ತೀನಿ. ಯಾಕಂದರೆ ಯಾವುದೇ ರೀತಿ ಟೆನ್ಷನ್ ಇಲ್ಲ, ಹಸುಗಳನ್ನ ಸಾಕ್ಕೊಂಡು ಟೈಮ್ ಸರಿಯಾಗಿ ಕೆಲಸಗಳನ್ನ ಮುಗಿಸ್ಕೊಂಡು ಲೈಫ್ನ ಒಂಥರ ಲೀಡ್ ಮಾಡ್ಕೊಂಡು ಹೋಗ್ಬೋದು. ಸೊ ಹಳ್ಳಿ ಜೀವನನೇ ಬೆಸ್ಟು ಅಂತ ಹೇಳ್ತೀನಿ ನಾನು ಒಂದು ಕಡೆ. ಸೊ ಈಗ ಈ ಹಸುಗಳಿಗೆಲ್ಲ ಹಸ್ಬೆಂಡ್ ಹುಲ್ಲು ಹಾಕ್ತಾಯಿದ್ದಾರೆ. ಸೊ ನಾನು ಆನೇ ಅಲ್ಲೇ ನಿಂತಿದ್ದೀನಿ ಯಾಕಂದರೆ ಸಗಣಿ ಇಟ್ಬಿಡ್ತವೆ ಅಂತಂದ್ಬಿಟ್ಟು, ಯಾಕಂದರೆ ಬೇಗ ಬೇಗ ಕೆಲಸ ಮಾಡಿಬಿಡ್ಬೇಕು ಅಂತಂದ್ಬಿಟ್ಟು ನಿಂತ್ಕೊಂಡು ಅಲ್ಲೇ ನಿಂತಿದ್ದೀನಿ. ಸೊ ಫೈನಲಿ ಹುಲ್ಲೆಲ್ಲ ಹಾಕಿದಾಯಿತು ಹಸ್ಬೆಂಡು, ನನ್ನ ಕೆಲಸನ ಮುಗಿಸ್ಕೊಂಡೆ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇವತ್ತು ಫ್ರೈಡೇ ಅಲ್ವಾ, ಮನೇಲಿ ಪೂಜೆ ಮಾಡಬೇಕು. ನಾನೇ ಆ್ಯಕ್ಚುಲಿ ಹೂವು ಎಲ್ಲ ಹಾಕಿದ್ದೆ. ಏನಂದರೆ ಇದು ದಾಸವಾಳದ ಹೂವು ಎಲ್ಲ ಜಾಸ್ತಿ ದಿನ ಇರೋದಿಲ್ಲ, ಅಂದರೆ ಒಂದು ದಿನ ಅಷ್ಟೇ ಇರೋದು. ಇದು ಈ ಹೂವು ಆದರೆ ಒಂದು ಮಧ್ಯಾಹ್ನವರೆಗೂ ಇರುತ್ತೆ, ಚೆನ್ನಾಗಿರುತ್ತೆ. ಸೊ ಇವತ್ತು ಫ್ರೈಡೇ ಅಲ್ವಾ, ಸೊ ಹೂವನ್ನೆಲ್ಲ ಚೇಂಜ್ ಮಾಡೋಣ, ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಹೂವು ಎಲ್ಲ ಇಟ್ಕೊಂಡಿದ್ದೀನಿ. ಸೊ ಇಷ್ಟು ಹೂವು ಗಿಡದಲ್ಲಿ ಸಿಕ್ಕಿತ್ತು. ಸೊ ಈ ಹೂವು ತೊಗೊಂಡಿದ್ದೆ ಯಾಕಂದರೆ ಕಳಶ ಇಟ್ಟಿರೋದ್ರಿಂದ ಹೂವು ಹಾಕಲೇಬೇಕು, ದಾಸವಾಳ ಹೂವು ನಿಂತ್ಕೊಳ್ಳೋದಿಲ್ಲ ಅಂದ್ಬಿಟ್ಟು ಇದು ತೊಗೊಂಡಿದ್ದೆ. ಇದು ಗಿಡದಲ್ಲೇ ಅಂದರೆ ಊರಲ್ಲೇ ಒಬ್ಬರು ಕೊಡ್ತಾರೆ, ತುಂಬ ಚೆನ್ನಾಗಿದೆ ಈ ಹೂವು, ತುಂಬ ಇಷ್ಟ ನನಗೆ. ಸೊ ಹಾಗೆ ತೊಗೊಂಡೆ. ಸೊ ಆಲ್ಮೋಸ್ಟ್ ಕೆಲಸ ಎಲ್ಲ ಆಯಿತು, ಪೂಜೆ ಮಾಡೋಣ ಅಂತಂದ್ಬಿಟ್ಟು. ಸೊ ಆಲ್ಮೋಸ್ಟ್ ಸೊ ಈಗ ಹಾಗೆ ಬ್ಲಾಗ್ನೂ ಸಹ ಕಂಟಿನ್ಯೂ ಮಾಡಿಬಿಡೋಣ ಅಂತಂದ್ಬಿಟ್ಟು ಸೊ ಬರೀ ಈಗ ಪೂಜೆ ಮಾಡಿಬಿಡ್ತೀನಿ. ಸೊ ಪೂಜೆ ಮಾಡ್ತಾ ಮಾಡ್ತಾ ಹಾಗೆ ಬ್ಲಾಗ್ನೂ ಸಹ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಸೊ ಫ್ರೆಂಡ್ಸ್, ಈಗ ಹಳೆ ಹೂವು ಎಲ್ಲ ತೆಗೆದು ಈಗ ಹೊಸದು ಹೂವು ಹಾಕೋಣ ಅಂತ. ಸೊ ಹಸ್ಬೆಂಡ್ ಬಂದರು, ಹಾಗೆ ಮಾತಾಡ್ತಾ ಇದ್ವಿ. ಟಿ ವಿ ಬೇರೆ ಹಾಕಿದ್ವಿ, ಈಗ ಎಲೆಕ್ಷನ್ ಅಲ್ವಾ, ಸೊ ಎಲ್ಲ ಕಡೆ ಎಲೆಕ್ಷನ್ ಬಗ್ಗೆನೇ ಜಾಸ್ತಿ ಓಡ್ತಾ ಇರುತ್ತೆ. ಹಾಗೆ ನಮ್ಮನೇಲೂ ಸಹ ಏನು ಎತ್ತ ಅಂತ ನೋಡ್ತಾ ಇರೋದು. ಸೊ ಹಸ್ಬೆಂಡ್ಗಿದ್ದೆಲ್ಲ ಜಾಸ್ತಿ, ನನಗೇನು ಟಿ ವಿ ಅದೆಲ್ಲ ಅಷ್ಟೊಂದಿಲ್ಲ, ಬಟ್ ನನಗೇನಂದರೆ ಸಾಂಗ್ಸ್ ಓಡಬೇಕು, ನನಗೆ ಸಾಂಗ್ಸ್ ತುಂಬ ಇಷ್ಟ. ಬಟ್ ಅವರು ಮನೇಲಿದ್ದಾಗ ನಾನು ಟಿ ವಿ ಸವಾಸಕ್ಕೆ ಹೋಗಲ್ಲ, ಯಾಕಂದರೆ ಅವರು ಅಲ್ಲಿ ನೋಡ್ತಾ ಇರ್ತಾರೆ. ಬಟ್ ನಾನು ಯಾಕೆ ಅಲ್ಲಿ ಮಧ್ಯೆ ಹೋಗೋದು ಅಂತ ಹೋಗೋದಿಲ್ಲ, ಫೋನ್ಗಿನ್ ನೋಡ್ಕೊಂಡು ಕಾಲ ಕಳಿತೀನಿ, ಇಲ್ಲ ಬೇರೆ ಕೆಲಸಗಳು ಕಾಯ್ತಾ ಇರುತ್ತೆ. ಸೊ ಆ ಕೆಲಸಗಳನ್ನ ಮಾಡ್ಕೊತೀನಿ. ಈಗ ಫೈನಲಿ ನಾನು ಹೂವು ಎಲ್ಲ ಚೇಂಜ್ ಮಾಡಿ ಹೂವು ಎಲ್ಲ ಹಾಕಿದಾಯಿತು. ಈಗ ನೀನಿದ್ರು ದೀಪ ಅಂಟಿಸ್ಬೇಕು ಅಷ್ಟೇ. ಈಗ ಹೊಸಲಿಗೆ ಅಷ್ಟ ಕುಂಕುಮ ಎಲ್ಲ ಇಟ್ಬಿಡೋಣ ಅಂತಂದ್ಬಿಟ್ಟು. ಸೊ ಇದು ನನಗೇನಂದರೆ ಹೂವು ಸಿಗೋದ್ರಿಂದ ಖುಷಿ ನನಗೆ, ಯಾವಾಗಲೂ ಹೂವು ಚೆನ್ನಾಗಿ ಹಾಕಬೇಕು, ಇಲ್ಲಾಂದರೆ ನಾನು ಪೂಜೆನೇ ಮಾಡೋಕ್ಕೆ ಹೋಗಲ್ಲ. ನಾನು ಜಾಸ್ತಿ ಹೂವು ಹಾಕಿ ಪೂಜೆ ಮಾಡಿದ್ರೇ ಒಂಥರ ಸಮಾಧಾನ, ಇಲ್ಲಾಂದರೆ ನಾನು ಪೂಜೆ ಮಾಡೋಕ್ಕೆ ಹೋಗಲ್ಲ. ಇಲ್ಲಿ ನಮ್ಮ ನಾಯಿಗಳು ಎಷ್ಟು ಚೆನ್ನಾಗಿ ನಾನು ರಂಗೋಲಿ ಬಿಟ್ಟಿದ್ದೀನಿ, ಆ ನಾಯಿಗಳು ಬಂದು ಅಲ್ಲೇ ಮಲಗಬೇಕು, ಪಾಪ ಏನೂ ಮಾಡೋಕ್ಕಾಗಲ್ಲ. ಸೊ ಫೈನಲಿ ಮನೇಲಿ ಶುಕ್ರವಾರ ಪೂಜೆ ಆಯಿತು. ಈ ಬ್ಲಾಗು ಸಹ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.